ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರವೀಂದ್ರ ಅಂತ ಹೇಳಿ ಸಿಂಗೇರಿ ತಾಲೂಕಿನ ಮರ್ಕಲ್ ಗ್ರಾಮ ಪಂಚಾಯತಿಯ ಶಾಂತಾಪುರ ಅನ್ನೋದು ನಮ್ಮ ಊರು ನಾವು ಒಬ್ಬ ರೈತಾಪಿ ವರ್ಗದ ಜನ ನಾವು ನಮ್ಮ ಅಡಿಕೆ ತೋಟಕ್ಕೆ ಹಳದಿ ಎಲೆ ರೋಗ ಅಂತ ಹೇಳುವುದು ಹಲವಾರು ವರ್ಷಗಳಿಂದ ಇದ್ದರೂ ಕೂಡ ಅದಕ್ಕೆ ಯಾವುದೇ ಔಷಧಿಗಳು ಇಲ್ಲದೆ ಹೊರಗುವಂತ ಸ್ಥಿತಿ ಅಂತ ಸ್ಥಿತಿಯಲ್ಲಿ ಈ ವರ್ಷ ಪ್ರಕೃತಿಯ ವಿಚಿತ್ರವೋ ಅಥವಾ ಅದರ ಕೋಪವೋ ಏನೋ ಪರಿಣಾಮ ಮಾತ್ರ ರೈತರ ಮೇಲೆ ಆಗ್ತಾ ಇದೆ ಈ ಎಲೆ ಚುಕ್ಕಿ ರೋಗ ಅಂತ ಹೇಳುವಂತ ಒಂದು ಮಾರಕವಾದ ಕಾಯಿಲೆ ಕೇವಲ 15 20 ದಿನಗಳ ಒಳಗಾಗಿ ಸಂಪೂರ್ಣವಾಗಿ ಅಡಿಕೆ ತೋಟವನ್ನ ನಾಶ ಮಾಡುವಂತ ಒಂದು ರೋಗ ಈ ಮಲೆನಾಡಿನಲ್ಲಿ ಪ್ರಾರಂಭ ಆಗಿದೆ ಮಲೆನಾಡಿನಲ್ಲಿ ಒಂದು ರೀತಿಯಾಗಿ ಲೇಬರ್ ಕೊರತೆ ತುಂಬಾ ಇದೆ ಕೃಷಿ ಕಾರ್ಮಿಕರ ಕೊರತೆ ಇದೆ ಯಂತ್ರಗಳ ಕೊರತೆ ಇದೆ ಅತ್ಯಂತ ಹೆಚ್ಚಿಗೆ ಮಳೆ ಬೀಳುವ ಈ ಪ್ರದೇಶದಲ್ಲಿ ಮರಗಳನ್ನು ಹತ್ತುವುದು ಕಷ್ಟ ಹೀಗೆಲ್ಲ ಇರುವಂತ ಸಂದರ್ಭದಲ್ಲಿ ಎಲೆ ಚುಕ್ಕಿ ರೋಗಕ್ಕೆ ಸ್ಪ್ರೇ ಮಾಡಬೇಕು ಅಂತ ಹೇಳಿ ಕೇಳಿದಾಗ ಅನೇಕ ಔಷಧಿಗಳನ್ನ ಕ್ರಿಮಿನಾಶಕಗಳನ್ನು ಕೊಟ್ಟರು ಆದರೆ ಅದನ್ನ ಸ್ಪ್ರೇ ಮಾಡುವಾಗ ಅತ್ಯಂತ ವಿಷವಾದ್ದರಿಂದ ಅದು ಅದರ ಘಾಟು ವಾಸನೆಗೆ ಕೆಲವು ರೈತರು ಪ್ರಜ್ಞೆ ತಪ್ಪಿ ಆ ಹೊಡಿಯೋಕೆ ಆಗದೇ ಇರುವಂತ ಸ್ಥಿತಿಗಳು ಕೂಡ ನಿರ್ಮಾಣ ಆಗಿಹೋಯಿತು ಅದರ ಜೊತೆಗೆ ಯಾರೇ ಕೂಡ ಮರ ಹತ್ತಿ ಒಬ್ಬ ರೈತನ ಬದುಕಲ್ಲಿ ಇನ್ನೊಬ್ಬನ ಕೃಷಿ ಕಾರ್ಮಿಕನನ್ನ ಮರ ಹತ್ತಿ ಔಷಧಿ ಹೊಡೆಸೋದಕ್ಕೂ ಭಯ ಬೀಳುವಂತ ಸ್ಥಿತಿ ಬಂತು ಹೀಗಿರುವಾಗ ಏನು ಮಾಡುವುದಪ್ಪ ಅಂತ ಯೋಚನೆ ಮಾಡಿದಾಗ ಅನೇಕರು ಹೇಳಿದ್ರು ಈಗ ಡ್ರೋನ್ ಮುಖಾಂತರ ಸ್ಪ್ರೇಯನ್ನು ಮಾಡ್ತಾ ಇದ್ದಾರೆ ಅದು ಅತ್ಯಂತ ಕಡಿಮೆ ಖರ್ಚಿನಲ್ಲೂ ಆಗುತ್ತೆ ನಾವು ತುಂಬಾ ಜನ ಡ್ರೋನ್ ಇಟ್ಕೊಂಡು ಅದರ ಮುಖಾಂತರವಾಗಿ ರೈತರಿಗೆ ಸ್ಪ್ರೇ ಮಾಡುವವರನ್ನ ಅನೇಕರನ್ನು ಕೇಳಿದ್ವು ನಾವು ಆದರೆ ಎಲ್ಲರೂ ಕೂಡ ಅತ್ಯಂತ ಸುಳ್ಳು ಹೇಳುವುದಕ್ಕೆ ಪ್ರಾರಂಭ ಮಾಡಿದ್ರು ನಾನು ಔಷಧಿಯನ್ನು ತಂದಿಟ್ಟು ಒಂದು ತಿಂಗಳು ಕಾದರೂ ಕೂಡ ಹೇಳಿದಂತ ಒಂದು ಮೂರು ನಾಲ್ಕು ಕಂಪನಿಯವರು ಬರಲೇ ಇಲ್ಲ ನಮ್ಮ ತಾಳ್ಮೆ ಪರೀಕ್ಷೆ ಜೊತೆಗೆ ನಮ್ಮ ಭವಿಷ್ಯದ ಜೀವನನಾಡಿಯಾದಂತ ಅಡಿಕೆ ಮರವೇ ಸಾಯುವಂತ ಸ್ಥಿತಿ ನಿರ್ಮಾಣ ಆಗೋಯ್ತು ಈ ವರ್ಷ ಅವರು ಸುಳ್ಳು ಹೇಳದೆ ಮೊದಲೇ ಬಂದಿದ್ದು ನನ್ನ ಒಂದು 50-100 ಅಡಿಕೆ ಮರ ಉಳಿಯುವುದು ಈಗ 60 ವರ್ಷ 50 ವರ್ಷ ಸಾಕಿದಂತ 100 ಮರಗಳು ಹೋದ್ರೆ ನಮ್ಮ ಜೀವಿತದಲ್ಲಿ ಇನ್ನ ಅಂತ ಮರಗಳನ್ನು ಮಾಡೋದಕ್ಕೆ ನಮಗೆ ಆಯಸಿಲ್ಲ ಹೀಗಿರುವಾಗ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡಿ ಚಿಂತೆಯಲ್ಲಿ ಇದ್ದಾಗ ನನ್ನ ಮಗ ಒಂದು ಹೇಳಿದ ಮಲ್ಟಿಪ್ಲೆಕ್ಸ್ ಕಂಪನಿಯ ಎಂ ಡ್ರೋನ್ ಅಂತ ಬಂದಿದೆ ಅಪ್ಪ ಅವರಿಗೆ ನಾವು ಮೊದಲೇ ಮಾತಾಡಿದ್ರೆ ಅವರು ಬಂದು ಹೊಡೆಕೊಡ್ತಾರೆ ನೀನು ಯಾಕೆ ಇಷ್ಟು ಚಿಂತೆ ಮಾಡ್ತಿ ನಾನು ಮಾತಾಡ್ತೀನಿ ಅಂತ ಹೇಳಿ ಮಗ ಹೇಗೋ ನಂಬರ್ನ ಕಲೆಕ್ಟ್ ಮಾಡಿ ಮಲ್ಟಿಪ್ಲೆಕ್ಸ್ ಕಂಪನಿಯವ್ರನ್ನ ಸಂಪರ್ಕ ಮಾಡಿದ ಆ ಸಂದರ್ಭದಲ್ಲಿ 14ನೇ ತಾರೀಕು ನಾವು ಮಲ್ಟಿಪ್ಲೆಕ್ಸ್ ಕಂಪನಿಯವರಿಗೆ ಎಂ ಡ್ರೋನ್ ಅವರಿಗೆ ಕೇಳಿದಾಗ 3 ದಿವಸದಲ್ಲಿ ಬಂದು ಹೊಡ್ಕೊಡ್ತೀವಿ ಅಂತಂದ್ರು ನಾವು ಇವರು ಸುಳ್ಳೇ ಹೇಳೋರು ಮೂರಲ್ದ್ರೆ ಒಂದು 30 ದಿವಸದಲ್ಲಿ ಯಾರೋ ಬಂದವರು ಅಂತ ಇದ್ರೆ ಇಲ್ಲ ಇವತ್ತು ಬೆಳಿಗ್ಗೆ ಫೋನ್ ಮಾಡಿದ್ರು ನಿಮ್ಮ ಮನೆಗೆ ಬರ್ತಾ ಇದೀವಿ ಇವತ್ತು ಹೊಡ್ಕೊಡೋದಕ್ಕೆ ಅಂತ ಅವಾಗಾದ ಸಂತೋಷವೇ ಬೇರೆ ನಮಗೆ ಯಾಕೆಂದ್ರೆ ಇನ್ನಾರು ಒಂದು ತೋಟ ಉಳಿದಿತ್ತು ನೋಡೋಣ ಅಂತ ಒಂದು ಭಾವನೆಯಿಂದ ಯೋಚನೆ ಮಾಡಿದ್ರು ಬಂದರು ಅತ್ಯಂತ ಕಡಿಮೆ ಖರ್ಚಿನಲ್ಲಾಗಿದೆ ಬಹುಶಃ ನನ್ನ ಈ 3-4 ಎಕರೆ ತೋಟಕ್ಕೆ ನಾನು ಲೇಬರ್ ಬಿಟ್ಟು ಹೊಡೆಸಿದ್ದಿದ್ರೆ ಒಂದು 15-20 ಡ್ರಮ್ ಔಷಧಿ ಬೇಕಾಗ್ತಿತ್ತು ಒಂದು ಡ್ರಮ್ಮಿಗೆ 1400 ರೂಪಾಯಿ ಲೇಬರ್ ಇದೆ ಮತ್ತೆ ಅದಕ್ಕೆ ಪೆಟ್ರೋಲು ಮಿಷನರಿ ಜೊತೆಗೆ ಬಾಲ ಹೇಳ್ಕೊಡೋದಕ್ಕೆ ಜನ ಇದೆಲ್ಲ ಲೆಕ್ಕ ಹಾಕಿದಾಗ ಕನಿಷ್ಠ 4 ಎಕರೆ ಸ್ಪ್ರೇ ಮಾಡೋದಕ್ಕೆ ಒಂದು 30-40 ಸಾವಿರ ರೂಪಾಯಿ ಮೇಲೆ ನನಗೆ ಬೇಕಾಗ್ತಿತ್ತು ಆದರೆ ಎಂ ಡ್ರೋನ್ ಅವರು ತಂದಂತಹ ಮಲ್ಟಿಪ್ಲೆಕ್ಸ್ ಕಂಪನಿಯ ಡ್ರೋನಲ್ಲಿ 1 ಎಕರೆಗೆ 20 ಲೀಟರ್ನಲ್ಲಿ 1 ಎಕರೆಗೆ ಸಂಪೂರ್ಣವಾಗಿ ಸ್ಪ್ರೇ ಮಾಡಿದ್ದಾರೆ ಅದು ಅದ್ಭುತ ಯಾಕೆ ಕೇಳಿದ್ರೆ ಮನುಷ್ಯ ಎಷ್ಟೇ ಸ್ಪ್ರೇ ಮಾಡಿದ್ರು ಅಡಿಕೆ ಮರದ ಹೆಡ್ಲಿಗೆ ಕೆಳಗಡೆಯಿಂದ ಸ್ಪ್ರೇ ಮಾಡಬಹುದೇ ಹೊರತು ಮೇಲಿಂದ ಸ್ಪ್ರೇ ಮಾಡೋಕೆ ಆಗುದಿಲ್ಲ ಆದರೆ ಇದು ಹಾಗಲ್ಲ ಮನುಷ್ಯನ ಯಾಂತ್ರೀಕೃತ ಬದುಕು ಹೇಗಿದೆ ಅಂತ ಹೇಳಿದ್ರೆ ರೈತನಿಗೆ ಅನುಕೂಲವಾಗಿ ಅದೇ ಅಂತ ಹೇಳೋದಕ್ಕೆ ಇದೊಂದು ಉದಾಹರಣೆ ಯಾಕೆಂದ್ರೆ ಅದು ಅಡಿಕೆ ಮರದ ಮೇಲಿನಿಂದ ಇಬ್ಬನಿಯ ರೂಪದಲ್ಲಿ ಬಿದ್ದು ಪ್ರತಿ ಒಂದು ಗಿಡಗಳಿಗೂ ಅದಕ್ಕೆ ಕಾಳುಮೆಣಸು ಇರಬಹುದು ಜಾಯಿಕಾಯಿ ಇರಬಹುದು ಕಾಫಿ ಇರಬಹುದು ಯಾವುದಕ್ಕೆ ತಗಲಿದ್ರೂ ಕೂಡ ಅದರಲ್ಲಿರುವ ಫಂಗಸ್ ಅನ್ನು ನಿರ್ಮೂಲನೆ ಮಾಡೋದಕ್ಕೆ ಇಷ್ಟು ಕಡಿಮೆ ಖರ್ಚಿನಲ್ಲಿ ಮಾಡೋದಕ್ಕೆ ಎಲ್ಲಿಂದಲೂ ಸಾಧ್ಯ ಇಲ್ಲ ನಮ್ಮ 4 ಎಕರೆ ತೋಟಕ್ಕೆ ಇವತ್ತು ಅತ್ಯಂತ ಸುಲಭ ನನಗೆ ಬಹುಶಃ ಲೇಬರ್ ಅಲ್ಲಿ ಮಾಡಿದ್ರೆ ಅದೇ 40,000 ರೂಪಾಯಿ ಬೇಕಾಗ್ತಿತ್ತು ಆದ್ರೆ 5,200 ರೂಪಾಯಿ ಇದು ಮುಗಿದಿದೆ ಅಂತ ಹೇಳಿದ್ರೆ ರೈತ ಇದನ್ನ ಬಿಟ್ಟು ಬೇರೆ ಲೇಬರ್ ಅನ್ನು ನೋಡೋದೇ ಬೇಕಾಗಿಲ್ಲ ಯಾಕೆ ಅನಿವಾರ್ಯತೆಯೂ ಅಲ್ಲ ಈಗ ಇಂತಹ ಕಂಪನಿಯವರು ಬಂದು ಸುಳ್ಳು ಹೇಳದೆ ಬಂದಂತಹ ಈ ಮಲ್ಟಿಪ್ಲೆಕ್ಸ್ ಕಂಪನಿಗೆ ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ನೀವು ಕೂಡ ನಿಮ್ಮ ತೋಟವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಈ ವರ್ಷ ಹೇಗೋ ಫಸಲು ಹೋಯಿತು ಆದ್ರೆ ಬರುವ ವರ್ಷದ ಫಸಲು ಉಳಿಸಿಕೊಳ್ಬೇಕು ಅಂತ ಹೇಳಿ ಆದ್ರೆ ನೀವು ಮಲ್ಟಿಪ್ಲೆಕ್ಸ್ ಕಂಪನಿಯನ್ನೇ ಸಂಪರ್ಕ ಮಾಡಬೇಕು ಯಾಕಂದ್ರೆ ಅವರು ಸುಳ್ಳು ಹೇಳುವ ಜಾಯಮಾನವರದ್ದಲ್ಲ ಬಂದು ನಮ್ಮ ತೋಟವನ್ನು ಉಳಿಸಿಕೊಡುತ್ತಾರೆ ಹಣವು ಜೊತೆಗೆ ಉಳಿತದೆ ಹಾಗಾದ್ರಿಂದ ಎಲ್ಲರೂ ಕೂಡ ಈ ಮಲ್ಟಿಪ್ಲೆಕ್ಸ್ ಕಂಪನಿಯ ಡ್ರೋನ್ ಅನ್ನು ಬಳಸಿಕೊಳ್ಳಿ ನಿಮ್ಮ ನಿಮ್ಮ ತೋಟವನ್ನು ಉಳಿಸಿಕೊಳ್ಳಿ ಬದುಕನ್ನು ಹಸನಾಗಿಸಿಕೊಳ್ಳೋಣ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಅವರು ಹೇಳಿದ್ದಾರೆ ಇನ್ನು 1 ತಿಂಗಳು ಬಿಟ್ಟು ಇನ್ನೊಂದು ಸ್ಪ್ರೇ ಮಾಡಬೇಕು ಅಂತ
ಅದಕ್ಕಾಗಿ ನಾವು ರಿಸಲ್ಟ್ ಗೆ ಕಾಯ್ತಾ ಇದ್ದೀವಿ. ಈ ಒಂದು ತಿಂಗಳ ನಂತರದಲ್ಲಿ ಏನು ಪರಿಣಾಮ, ಅಡಿಕೆ ಕಾಯಿ ಎಷ್ಟು ಬೀಳುತ್ತೆ ಅಥವಾ ಅದರಲ್ಲಿ ಹೆಡ್ಲಲ್ಲಿ ಇರುವಂತ ಚುಕ್ಕಿಗಳು ಹೋಗಿದೋ, ಇದನ್ನೆಲ್ಲ ನೋಡಿ ಒಂದು ತಿಂಗಳ ನಂತರ ಅವರು ಹೇಳಿದ್ರಂತಾನೆ ನಾವು ಇನ್ನೊಂದು ಸಲ ಸ್ಪ್ರೇ ಮಾಡ್ತೀವಿ. ಯಾಕಂದ್ರೆ ನಾವು ಮೂರು ಸಲ ಸ್ಪ್ರೇ ಮಾಡಿದ್ರು ನಮಗೆ ಲೇಬರ್ ಅಲ್ಲಿ ಮಾಡಿದಷ್ಟು ಖರ್ಚು ಬೀಳುವುದಿಲ್ಲ. ಹಾಗಾದ್ರಿಂದ ಆ ಪರಿಣಾಮಕ್ಕಾಗಿ ಕಾಯ್ತಾ ಇನ್ನೊಂದು ತಿಂಗಳಲ್ಲೂ ಕೂಡ ಇದೇ ಮಲ್ಟಿಪ್ಲೆಕ್ಸ್ ಕಂಪನಿಯವರಿಗೆ ಈಗಲೇ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮ ಮನೆಗೆ ಬಂದು ಒಂದು ಸ್ಪ್ರೇ ಮಾಡಿಕೊಟ್ಟು ನಮ್ಮ ತೋಟ ಉಳಿಸಿ ಅಂತ ಹೇಳಿ ಕೇಳ್ತಾ ಇದ್ದೀನಿ. ಹಾಗಾಗಿ ಮಲ್ಟಿಪ್ಲೆಕ್ಸ್ ಕಂಪನಿಗೆ ರೈತ ಬಾಂಧವರ ಪರವಾಗಿ ವಂದನೆಯನ್ನು ಸಲ್ಲಿಸುತ್ತೇನೆ. ಅವರು ರೈತಾಪಿ ವರ್ಗದ ಜನರ ಹಿತವನ್ನು ಕಾಪಾಡುವ ಒಂದು ಕಂಪನಿ ಅಂತ ಹೇಳುವ ನಂಬಿಕೆ ಸಂಪೂರ್ಣವಾಗಿ ಮೂರು ದಿವಸದಲ್ಲಿ ಅವರ ಮೇಲೆ ಬಂದಿದೆ. ಹಾಗಾಗಿ ಎಲ್ಲರೂ ಅದನ್ನು ಸಹಕಾರ ತಗೊಳ್ಳಿ, ನಿಮ್ಮ ನಿಮ್ಮ ತೋಟವನ್ನು ಉಳಿಸಿಕೊಳ್ಳಿ. ಧನ್ಯವಾದಗಳು, ನಮಸ್ಕಾರ. ಮಲ್ಟಿಪ್ಲೆಕ್ಸ್ ರೈತ ಸುಖಿ ರೈತ.